ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನು ಕುಮಟಕ್ಕೆ ಹೊಂದಿಕೊಂಡಿರುವ ಚಂದಾವರದಲ್ಲಿ ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸುಲ್ತಾನಿ ಮಸೀದಿಯಿಂದ ಪ್ರಾರಂಭಗೊಂಡ ಬೃಹತ್ ಮೆರವಣಿಗೆ ಚರ್ಚ್ ಕ್ರಾಸ್ ಮೂಲಕ ನೂರಾನಿ ಮೊಹಲ್ಲಾ, ಜಿಲಾನಿ ಮೊಹಲ್ಲಾ, ಭಟ್ಟರಗದ್ದೆ ನಾಕಾವೃತದಿಂದ ಮುಂದೆ ಸಾಗಿ ಪುನಃ ಸುಲ್ತಾನಿ ಮೊಹಲ್ಲಾದಲ್ಲಿ ಸಮಾರೋಪಗೊಂಡಿತು. ಬೃಹತ್ ಧ್ವಜ ಹಿಡಿದು ಭಾರೀ ಪ್ರಮಾಣದ ಧ್ವನಿವರ್ಧಕಗಳನ್ನು ಅಳವಡಿಸಿದ ವಾಹನಗಳು ಶೃಂಗಾರಗೊಂಡು ಮೆರವಣಿಗೆಯಲ್ಲಿ ಸಾಗಿಸಲಾಯಿತು. ಮುಸ್ಲಿಂ ಬಾಂಧವರು ಪೈಗಂಬರ ಮೊಹಮ್ಮದ್ ತತ್ವ ಆದರ್ಶಗಳ ಘೋಷಣೆ ಕೂಗಿದರು. ಪೈಗಂಬರರು ಲೋಕಕ್ಕೆ ಸಾರಿದ ತತ್ವ ಹಾಗೂ ಸನ್ಮಾರ್ಗಗಳ ಸಂದೇಶವನ್ನು ಹಾಡುಗಳ ಮೂಲಕ ಸಾರಲಾಯಿತು. ಮೆರವಣಿಗೆಯ ಮೊದಲು ಬೃಹತ್ ಬೈಕ್ ಕಾರ್ ರ್ಯಾಲಿ ನಡೆಯಿತು. ಯುವಕರು ಶ್ವೇತ ಬಣ್ಣದ ಬಟ್ಟೆ ಧರಿಸಿ ಪ್ರವಾದಿಯವರ ಸಂದೇಶವನ್ನ ಪರಿಪಾಲಿಸುವ ಸಂಕಲ್ಪ ಮಾಡಿದ್ರು. ಅಲ್ಲದೆ ಸತ್ಯ ಧರ್ಮದ ಸಂದೇಶವನ್ನ ಸಾರಿ ಹೇಳಲಾಯಿತು. ಪೈಗಂಬರರು ಲೋಕಕ್ಕೆ ಸಾರಿದ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಪರಧರ್ಮ, ಸಹಿಷ್ಣುತೆ ಹಾಗೂ ಮಾನವೀಯತೆ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಪ್ರತಿಜ್ಞೆಗೈದರು. ಈ ಸಂದರ್ಭದಲ್ಲಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರಿಗೂ ಲಘು ಪಾನೀಯ ಹಾಗೂ ಸಿಹಿ ತಿಂಡಿಗಳನ್ನು ಹಂಚಿ ಪರಸ್ಪರ ಶುಭ ಕೋರಿ ಆತ್ಮೀಯತೆ ಹಾಗೂ ಭಾವೈಕ್ಯತೆ ಮೆರೆದ ದೃಶ್ಯ ಕಂಡುಬಂದಿತು. ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪೈಗಂಬರರ ಜೀವನದ ಮೇಲೆ ಬೆಳಕು ಚೆಲ್ಲುವ ಭಾಷಣ ಸ್ಪರ್ಧೆ, ವಿವಿಧ ಕಾರ್ಯಕ್ರಮಗಳು ಈದ್ ಮಿಲಾದ್ ಉನ್ನಬಿಯ ಆಚರಣೆಯ ಸಂದರ್ಭದಲ್ಲಿ ಅತ್ಯಂತ ಪ್ರಸ್ತುತವಾಗಿದ್ದವು. ಜಮಾತುಲ್ ಮುಸ್ಲಿಮಿನ ಅಧ್ಯಕ್ಷರಾದ ಆಸಿಫ್ ಗನಿ, ಉಪಾಧ್ಯಕ್ಷ ಜಮಾಲ್ ಇಬ್ರಾಹಿಂ, ಕಾರ್ಯದರ್ಶಿ ಖಾದರ್ ಶೇಖ್, ಸದಸ್ಯರಾದ ರಫೀಕ್ ಹೆಮ್ಮೊಕ್ಕಿ, ತಾಲಿಬ್ ಶೇಖ್ ಶರೀಫ್ ಖಾನ್, ಅಲ್ಹಜ್ ಶಫೀವುಲ್ಲಾ ಕಾಜಿ, ಇಲಿಯಾಸ್ ಕುಕ್ಕಳ್ಳಿ, ಸುಲ್ತಾನ್ ಕೇರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವಾಹಿದ್ ಮನಿಯಾರ್, ರಶೀದ್ ಗನಿ, ಅನ್ವರ್ ಕೋಟೆ ಬಾಗಿಲ್, ಇಮ್ರಾನ್ ಖಾನ್, ಅಲ್ಲಾಕ್ ಖಾನ್, ಅಜರುದ್ದೀನ್ ಸಿಕಂದರ್, ಅರ್ಕಾನ್ ಗನಿ, ಶಫೀಮುಲ್ಲಾ, ಜಕಾವುಲ್ಲಾ ಕೋಟೆ ಬಾಗಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಭಟ್ಕಳ ಡಿಎಸ್ಪಿ ಭದ್ರತೆ ಮೇಲುಸ್ತುವಾರಿಯಲ್ಲಿ ಪೊಲೀಸರು ಕೈಗೊಂಡ ಭದ್ರತೆಗೆ ಮೆರವಣಿಗೆಯಲ್ಲಿದ್ದ ಯುವಕರು ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.